ನಮಸ್ತೆ ಸ್ನೇಹಿತರೆ ರುಚಿಯ ವಿನವಾಗಿ ಸ್ವಾಗತ ಇವತ್ತಿನ ರೆಸಿಪಿ ಟ್ರಿಪಲ್ ಫ್ರೈಡ್ ರೈಸು ಟ್ರಿಪಲ್ ಫ್ರೈಡ್ ರೈಸ್ ಮಾತ್ರ ಬಹಳ ವೆರೈಟಿ ಆಗಿರುತ್ತೆ ಎಲ್ಲ ರುಚಿ ಒಂದೇ ಪ್ಲೇಟಲ್ಲಿ ಸಿಗುತ್ತೆ ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ ಪ್ರತಿ ಸರಿ ನೀವು ಟೇಸ್ಟ್ ನೋಡಿದಾಗ ಆ ವೆರೈಟಿ ನಿಮಗೆ ಗೊತ್ತಾಗುತ್ತೆ ತುಂಬ ಆಗಿರುತ್ತೆ ಟೇಸ್ಟು ಹಾಗೆ ತುಂಬ ರುಚಿಯಾಗಿರುತ್ತೆ ಮನೇಲೇ ಟ್ರಿಪಲ್ ಫ್ರೈಡ್ ರೈಸ್ನ ಆರಾಮಾಗಿ ಸುಲಭವಾಗಿ ಮಾಡ್ಬೋದಾಗಿರುತ್ತೆ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಟ್ರಿಪಲ್ ಫ್ರೈಡ್ ರೈಸ್ನ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಪೂರ್ವ ಸಿದ್ಧತೆಯ ಮಾಡ್ಕೊಳ್ಬೇಕಾಗಿರುತ್ತೆ ನೂಡಲ್ಸ್ನ ಬೇಯಿಸ್ಕೊಳ್ಬೇಕು ನೂಡಲ್ಸ್ನ ಬೇಯಿಸ್ಕೊಂಡಾದ್ಮೇಲಿಂದ ಸ್ವಲ್ಪ ಪ್ರಮಾಣದ ನೂಡಲ್ಸ್ನ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕ್ರಿಸ್ಪಿಯಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗಿರತ್ತೆ ಅದಾದ ನಂತರದಲ್ಲಿ ವೆಜ್ ಮಂಚೂರಿಯನ್ ಬಾಲ್ಸನ್ನ ಮಾಡ್ಕೊಳ್ಬೇಕು ಗ್ರೇವಿ ಮಾಡ್ಕೋಬೇಕು ಸೆಜ್ವಾನ್ ಗ್ರೇವಿ ಮಾಡ್ಕೊಳ್ಬೇಕು ಅದಾದ ನಂತರದಲ್ಲಿ ಲಾಸ್ಟಲ್ಲಿ ಫ್ರೈಡ್ ರೈಸ್ಗೆ ತಗೊಳ್ಳೋಣ ಇವಾಗ ನೋಡ್ಬೋದಾಗಿರುತ್ತೆ ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ ಒಂದು ಲೋಟ ನೀರು ಹಾಕಿದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ನೋಡ್ಬೋದಾಗಿರುತ್ತೆ ನೀರು ಕುದೀತಾಯಿದೆ ಹಾಕೋ ನೂಡಲ್ಸ್ನ ಹಾಕ್ತಾಯಿದ್ದೀನಿ ನೂಡಲ್ಸ್ನ ಬೇಯಿಸ್ಕೊಳ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಅವಾಗ ಅಂಟ್ಕೊಳ್ಳಲ್ಲ ನೂಡಲ್ಸು ಇಲ್ಲಾಂದರೆ ಅಂಟ್ಕೊಳ್ಳೋಕ್ಕೆ ಶುರು ಆಗುತ್ತೆ ಇವಾಗ ನೋಡ್ಬೋದಾಗಿರುತ್ತೆ ಐದು ನಿಮಿಷ ತಗೊಳುತ್ತೆ ನೂಡಲ್ಸು ಸಾಫ್ಟಾಗಿ ಕುಕ್ ಹಾಕಿ ಇವಾಗ ನೋಡ್ಬೋದಾಗಿರುತ್ತೆ ನೂಡಲ್ಸ್ ಬೆಂದಿದೆ ಇವಾಗ ನೀರನ್ನೆಲ್ಲ ಬಸ್ಕೊಳ್ಳಿ ಅದಾದ್ಮೇಲಿಂದ ಮತ್ತೆ ಒಂದು ಗ್ಲಾಸ್ ತಣ್ಣೀರು ಹಾಕ್ಬಿಟ್ಟು ಇನ್ನೊಂದು ಸಾರಿ ಬಸ್ಕೋತಾ ಇದ್ದೀನಿ ನೀರ್ನೆಲ್ಲ ನೋಡ್ಬೋದಾಗಿರುತ್ತೆ ಇವಾಗ ನೂಡಲ್ಸ್ನ ಬೇಯಿಸ್ಕೊಂಡಾಗಿದೆ ನೂಡಲ್ಸ್ನ ಬೇಯಿಸ್ಕೊಂಡಾದ್ಮೇಲಿಂದ ಎರಡು ರೀತಿ ಡಿವೈಡ್ ಮಾಡಬೇಕಾಗಿರುತ್ತೆ ಸ್ವಲ್ಪ ನೂಡಲ್ಸ್ನ ಫ್ರೈಡ್ ರೈಸ್ ಮಾಡಬೇಕಾದ್ರೆ ತಗೊಳ್ತೀವಿ ಇನ್ನು ಸ್ವಲ್ಪ ನೂಡಲ್ಸ್ನ ಫ್ರೈಡ್ ರೈಸ್ ಆದಮೇಲಿಂದ ಮೇಲೆ ಗಾರ್ನಿಷ್ ಮಾಡೋಕ್ಕೆ ಹಾಗೆ ಲೇಯರಿಂಗ್ ಮಾಡೋಕ್ಕೆ ಫ್ರೈಡ್ ನೂಡಲ್ಸ್ನ ಬಳಸ್ತೀವಿ ಇವಾಗ ನೋಡ್ಬೋದಾಗಿರುತ್ತೆ ಸ್ವಲ್ಪ ಬೇಯಿಸ್ಕೊಂಡಿರೋ ನೂಡಲ್ಸ್ನ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಕಾಲು ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಚಿಟಿಕೆಯಷ್ಟು ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೂಡಲ್ಸು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡ್ಬೋದಾಗಿರುತ್ತೆ ಸ್ಟವ್ ಆನ್ ಮಾಡಿ ಬಾಂಡ್ಲಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ನೋಡ್ಬೋದಾಗಿರುತ್ತೆ ನೂಡಲ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಕಾದಿರೋ ಎಣ್ಣೆಗೆ ಇದ್ದೀನಿ ನೂಡಲ್ಸು ತುಂಬ ಆಗೋವರೆಗೂ ಡಿಫ್ರೈ ಮಾಡ್ಕೊಳ್ಬೇಕು ಹಾಗೆ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಡಿಫ್ರೈ ಮಾಡ್ಕೊಳ್ಬೇಕಾಗಿರುತ್ತೆ ನೋಡ್ಬೋದಾಗಿರುತ್ತೆ ಇವಾಗ ಡಿಪ್ ಫ್ರೈ ಇದೆ ಆವಾಗವಾಗ ಸೌಟಲ್ಲಿ ಈ ಥರ ಇರಿ ನೋಡ್ಬೋದಾಗಿರುತ್ತೆ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ತುಂಬ ಆಗಿದೆ ಎಣ್ಣೆಲಿ ಈ ಥರ ಹೆಂಗೆ ಚೆನ್ನಾಗಿ ಸೋಸ್ಬಿಟ್ಟು ಆನಂತರದಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಇವಾಗ ಎರಡು ರೀತಿ ನೂಡಲ್ಸ್ ತಯಾರಾಗಿದೆ ಒಂದು ಬಾಯ್ಲ್ಡ್ ನೂಡಲ್ಸ್ ಇನ್ನೊಂದು ಕ್ರಿಸ್ಪಿ ಫ್ರೈಡ್ ನೂಡಲ್ಸ ನೂಡಲ್ಸ್ನ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಬಾಣಲೆಲಿ ಎಣ್ಣೆ ಹಾಗೆ ಇರಲಿ ವೆಜ್ ಮಂಚೂರಿಯನ್ ಬಾಲ್ಸ್ನೂ ಕೂಡ ಮಾಡ್ಕೊಳ್ಬೇಕಾಗಿರುತ್ತೆ ವೆಜ್ ಮಂಚೂರಿಯನ್ ಬಾಲ್ಸ್ನ ಮಾಡಲಿಕ್ಕೆ ನಾನಿಲ್ಲಿ ಒಂದಿಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ ಸ್ವಲ್ಪನೇ ಹೂಕೋಸನ್ನ ಬೇಯಿಸಿ ತೊಗೊಂಡಿದ್ದೀನಿ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಅದಾದಮೇಲಿಂದ ನಾಲ್ಕು ಬೀನ್ಸ್ನ ಫೈನಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ ಒನ್ ಪೀಸ್ ಕ್ಯಾಪ್ಸಿಕಮ್ನ ಫೈನಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಹೂಕೋಸನ್ನ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಹಾಗೆ ತರಕಾರಿ ಜೊತೆ ಮಿಕ್ಸ್ ಇದ್ದೀನಿ ಅದಾದ ನಂತರದಲ್ಲಿ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಮೈದಾ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡ್ಬೋದಾಗಿರುತ್ತೆ ನಾನಿಲ್ಲಿ ಡೈರೆಕ್ಟಾಗಿ ಚಾಪಿಂಗ್ ಬೋರ್ಡ್ ಮೇಲೇ ಮಿಕ್ಸ್ ಇದ್ದೀನಿ ಚಾಪಿಂಗ್ ಬೋರ್ಡ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಪ್ರತ್ಯೇಕವಾಗಿ ಇನ್ನೂ ನೋಡಿಲ್ಲ ಅಂದರೆ ತಪ್ಪದೇ ನೋಡಿ ಇವಾಗ ನೋಡ್ಬೋದಾಗಿರುತ್ತೆ ಕಲ್ಸ್ಕೊಂಡಾಗಿದೆ ಉಂಡೆ ಅದಕ್ಕೆ ಕಲ್ಸ್ಕೊಳ್ಬೇಕಾಗಿರುತ್ತೆ ತುಂಬ ಚೆನ್ನಾಗಿದೆ ಈ ಸ್ಟೈನ್ಲೆಸ್ ಸ್ಟೀಲ್ ಶಾಪಿಂಗ್ ಬೋರ್ಡು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಷ್ಟಾದರೆ ನೀವು ಈ ಚಾಪಿಂಗ್ ಬೋರ್ಡನ್ನ ತೊಗೊಳ್ಬೋದಾಗಿರುತ್ತೆ ಅದಾದ ನಂತರದಲ್ಲಿ ಸ್ಟವ್ ಆನ್ ಮಾಡಿ ಮೊದಲೇನೆ ಎಣ್ಣೆ ಕಾದಿದೆ ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಡೀಪ್ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡ್ಬೋದಾಗಿರುತ್ತೆ ವೆಜ್ ಮಂಚೂರಿಯನ್ ಬಾಲ್ಸು ಗರ್ಗರಿ ಆಗಿದೆ ಹಾಗೆ ಗೋಲ್ಡನ್ ಬ್ರೌನ್ ಕೂಡ ಆಗಿದೆ ಒಂದು ಜಾಲರಿ ಸೌಟ್ ಅಲ್ಲಿ ಎಣ್ಣೆನ ಈ ಥರ ಚೆನ್ನಾಗಿ ಸೋಸ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಳ್ಳಿ ಇವಾಗ ವೆಜ್ ಮಂಚೂರಿಯನ್ ಬಾಲ್ಸು ಕೂಡ ತಯಾರಾಗಿದೆ ತುಂಬಾ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ತಯಾರಾಗಿದೆ ಇವಾಗ ಇದಕ್ಕೆ ಗ್ರೇವಿನೂ ಕೂಡ ಮಾಡ್ಕೊಳ್ಬೇಕಾಗಿರತ್ತೆ ಅದೇ ಬಾಣಲಲ್ಲಿ ಸ್ವಲ್ಪ ಎಣ್ಣೆನ ಉಳಿಸ್ಕೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿನ ಫೈನ್ ಆಗಿ ಚಾಪ್ ಮಾಡ್ಕೊಂಡಿದೆ ಇವಾಗ ಬೆಳ್ಳುಳ್ಳಿ ಹಾಕಿದೀನಿ ಅದಾದ್ಮೇಲಿಂದ ಸ್ವಲ್ಪನೇ ಫೈನ್ ಆಗಿ ಚಾಪ್ ಮಾಡಿರೋ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದೀನಿ ಅದಾದ್ಮೇಲಿಂದ ಫೈನ್ ಆಗಿ ಚಾಪ್ ಮಾಡಿರೋ ಕ್ಯಾಪ್ಸಿಕಮನ್ನೂ ಕೂಡ ಹಾಕ್ತಾಯಿದ್ದೀನಿ ದಪ್ಪಣಸಿಕೂ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಟೊಮೊಟೊ ಕೆಚಪ್ ಹಾಕ್ತಾ ಇದ್ದೀನಿ ಅದಾದ ನಂತರದಲ್ಲಿ ಇವಾಗ ಸೆಜ್ವಾನ್ ಸಾಸನ್ನ ಹಾಕ್ತಾಯಿದ್ದೀನಿ ಸೆಜ್ವಾನ್ ಸಾಸನ್ನ ಮನೇಲೇ ಆರಾಮಾಗಿ ಸುಲಭವಾಗಿ ಮಾಡ್ಕೊಳ್ಬೋದು ಸೆಜ್ವಾನ್ ಸಾಸ್ ರೆಸಿಪಿನ ನಾನು ಮುಂಚೆನೇ ತೋರಿಸಿದ್ದೀನಿ ಇನ್ನು ನೀವು ಸೆಜ್ವಾನ್ ಸಾಸ್ ರೆಸಿಪಿನ ನಮ್ಮ ಚಾನಲಲ್ಲಿ ನೋಡಿಲ್ಲ ಅಂದರೆ ತಪ್ಪದೆ ನೋಡಿ ರೆಡಿಮೇಡ್ ಸೆಜ್ವಾನ್ ಸಾಸು ಕೂಡ ಸಿಗುತ್ತೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಮೆಝಾನಿಂದ ನೀವು ತೊಗೊಳ್ಬೋದಾಗಿರುತ್ತೆ ಸೆಸ್ವನ್ ಸಾಸು ತುಂಬ ಖಾರವಾಗಿರುತ್ತೆ ತುಂಬ ಸ್ಪೈಸಿಯಾಗಿರುತ್ತೆ ಇವಾಗ ನೋಡ್ಬೋದಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲಿಂದ ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ ಸೋಯಾ ಸಾಸಲ್ಲೂ ಕೂಡ ಉಪ್ಪಿನಂಶ ಇರುತ್ತೆ ಹಾಗೆ ಉಪ್ಪನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಅದಾದಮೇಲಿಂದ ಕಾಲು ಚಮಚದಷ್ಟು ಪೆಪ್ಪರ್ ಪೌಡರ್ನೂ ಕೂಡ ಹಾಕ್ತಾಯಿದ್ದೀನಿ ಅದಾದ ನಂತರದಲ್ಲಿ ಒಂದು ಮುಕ್ಕಾಲು ನೋಡಿದಷ್ಟು ನೀರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡ್ಬೋದಾಗಿರುತ್ತೆ ಕುದೀತಾ ಇದೆ ಇವಾಗ ಒಂದು ಬಟ್ಲು ತೊಗೊಳ್ಳಿ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಅದಾದಮೇಲಿಂದ ಸ್ವಲ್ಪ ನೀರು ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕಾರ್ನ್ಫ್ಲೋರ್ ವಾಟರ್ನು ಕೂಡ ಹಾಕ್ತಾಯಿದ್ದೀನಿ ಈ ಕಾರ್ನ್ಫ್ಲೋರ್ ವಾಟರ್ನ ಹಾಕಿದ್ಮೇಲಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗುತ್ತೆ ಇವಾಗ ನೋಡ್ಬೋದಾಗಿರುತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಬೋದಾಗಿರುತ್ತೆ ಇವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿದೆ ಹಾಗೆ ಮಂಚೂರಿಯನ್ ಗ್ರೇವಿ ಘಮ ತುಂಬ ಚೆನ್ನಾಗಿ ಬರ್ತಿದೆ ಇವಾಗ ಟ್ರಿಪಲ್ ಫ್ರೈಡ್ ರೈಸ್ನ ಮಾಡಲಿಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳು ಕೂಡ ಆಗಿದೆ ನೂಡಲ್ಸ್ನ ಬೇಯಿಸ್ಕೊಂಡಾಗಿದೆ ಫ್ರೈಡ್ ನೂಡಲ್ಸ್ ತಯಾರಾಗಿದೆ ಹಾಗೆ ಮಂಚೂರಿಯನ್ ಸೆಝೋನ್ ಗ್ರೇವಿನೂ ಕೂಡ ತಯಾರಾಗಿದೆ ಇದಿಷ್ಟು ಆದಮೇಲಿಂದ ಫ್ರೈಡ್ ರೈಸ್ನ ಮಾಡೋಕ್ಕೆ ತಗೊಳ್ಬೇಕಾಗಿರುತ್ತೆ ಇವಾಗ ಸ್ಟವ್ ಆನ್ ಮಾಡಿ ಬಾಣಲಿನ ಕಾಯಕ್ಕಿಟ್ಕೊಂಡಿದ್ದೀನಿ ನಾನಿಲ್ಲಿ ಕಬ್ಬಿಣದ ಬಾಣಲಿನ ತೊಗೊಂಡಿದ್ದೀನಿ ಇವಾಗ ಕಾದಿದೆ ಇವಾಗ ನಾಲ್ಕು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆನ ಕ್ಲಾಕ್ ವೈಸಲ್ಲಿ ಬಾಣಲಿ ಸುತ್ತ ಈ ಥರ ಹಾಕಿ ಇವಾಗ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಫೈನಾಗಿ ಚಾಪ್ ಮಾಡಿರೋ ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿನೂ ಹಾಕಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಜೂಲಿಯನ್ಸಾಗಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ಮು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾಲ್ಕು ಚಮಚದಷ್ಟು ಸೆಜ್ವಾನ್ ಸಾಸ್ ಹಾಕ್ತಾಯಿದ್ದೀನಿ ಸೆಜ್ವಾನ ಸಾಸು ತುಂಬ ಸ್ಪೈಸಿಯಾಗಿರುತ್ತೆ ಖಾರ ಕಡಿಮೆ ಬೇಕನ್ನೋದಾದರೆ ಒಂದು ಚಮಚ ಸೆಜ್ವಾನ ಸಾಸ್ ಹಾಕಿ ಎರಡು ಚಮಚದಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಎರಡು ಚಮಚದಷ್ಟು ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ ಅದಾದಮೇಲಿಂದ ಕಾಲು ಚಮಚದಷ್ಟು ಪೆಪ್ಪರ್ ಪೌಡರ್ನೂ ಕೂಡ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ನೋಡ್ಬೋದಾಗಿರುತ್ತೆ ನಾನಿಲ್ಲಿ ರೈಸ್ನ ತೊಗೊಂಡಿದ್ದೀನಿ ವೈಟ್ ರೈಸನ್ನ ತೊಗೊಂಡಿದ್ದೀನಿ ರೈಸು ಆರಿರಬೇಕು ಹಾಗೆ ಆಗಿರಬೇಕು ಉದುದ್ರಾಗಿರಬೇಕು ರೈಸಿದು ಮಧ್ಯಾಹ್ನ ಬೇಯಿಸಿದ್ದು ಸಂಜೆ ಮಾಡ್ತಾಯಿದ್ದೀನಿ ಒಂದು ಪ್ಲೇಟ್ ರೈಸ್ ಇದೆ ಇಲ್ಲಿ ಇವಾಗ ರೈಸ್ನು ಕೂಡ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದಾದ ನಂತರದಲ್ಲಿ ಮೊದಲೇ ಬೇಯಿಸ್ಕೊಂಡಿರೋ ನೂಡಲ್ಸ್ನು ಕೂಡ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲು ಚಮಚದಷ್ಟು ಉಪ್ಪು ಇದ್ದೀನಿ ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ ಇವಾಗ ಮತ್ತೆ ಸ್ವಲ್ಪ ಸ್ಪ್ರಿಂಗ್ ಆನ್ ಏನು ಇದ್ದೀನಿ ರೈಸು ಕೂಡ ಫ್ರೈ ಆಗಬೇಕು ಇವಾಗ ನೋಡ್ಬೋದಾಗಿರುತ್ತೆ ಫ್ರೈಡ್ ರೈಸ್ ತಯಾರಾಗಿದೆ ಇವಾಗ ನೋಡ್ಬೋದಾಗಿರುತ್ತೆ ಸ್ಟೌ ಒಂದು ಸೈಡಲ್ಲಿ ಸೆಜ್ವಾನ್ ಗ್ರೇವಿ ಕುದೀತಾ ಇದೆ ಹಾಗೆ ಇನ್ನೊಂದು ಸೈಡಲ್ಲಿ ಫ್ರೈಡ್ ರೈಸು ಕೂಡ ಬಿಸಿ ಬಿಸಿಯಾಗಿದೆ ಮೊದಲೇ ಮಾಡ್ಕೊಂಡಿದ್ವಲ್ಲ ವೆಜ್ ಮಂಚೂರಿಯನ್ ಬಾಲ್ಸನ್ನ ಇವಾಗ ಗ್ರೇವಿ ಒಳಗಡೆಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ಟ್ರಿಪಲ್ ಫ್ರೈಡ್ ರೈಸ್ನ ಸರ್ವ್ ಮಾಡಬೇಕು ನಾನಿಲ್ಲಿ ಲೇಯರ್ ವೈಸ್ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ಬೋದಾಗಿರುತ್ತೆ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಅಗಲವಾಗಿರುವಂತಹ ಬೌಲ್ ತೊಗೊಂಡಿದ್ದೀನಿ ಮೊದಲು ಫ್ರೈಡ್ ನೂಡಲ್ಸ್ ಹಾಕ್ತಾಯಿದ್ದೀನಿ ಅದಾದ ಮೇಲಿಂದ ಫ್ರೈಡ್ ರೈಸ್ ಹಾಕ್ತಾಯಿದ್ದೀನಿ ಅದಾದ ಮೇಲಿಂದ ಮಂಚೂರಿಯನ್ ಗ್ರೇವಿ ಹಾಕ್ತಾಯಿದ್ದೀನಿ ಆ ಪುಟ್ಟಿ ಥರ ಸ್ಪ್ರೆಡ್ ಮಾಡಿ ಫ್ರೈಡ್ ನೂಡಲ್ಸ್ ಇದ್ದೀನಿ ಅದಾದಮೇಲಿಂದ ಮತ್ತೆ ಫ್ರೈಡ್ ರೈಸ್ ಇದ್ದೀನಿ ಇವಾಗ ಬೌಲ್ ಮೇಲೆ ಪ್ಲೇಟ್ನ ಇದ್ದೀನಿ ಅದಾದಮೇಲಿಂದ ಪ್ಲೇಟ್ನ ಸೀದಾ ಮಾಡ್ಕೊಳ್ಳಿ ಬೌಲ್ನ ನಿಧಾನಕ್ಕೆ ಓಪನ್ ಮಾಡಿ ನೋಡ್ಬೋದಾಗಿರುತ್ತೆ ಟ್ರಿಪಲ್ ಫ್ರೈಡ್ ರೈಸು ಎಷ್ಟು ಚೆನ್ನಾಗಿ ಮೋಲ್ಡಾಗಿ ಬಂದಿದೆ ಅಂತ ಇವಾಗ ಸ್ವಲ್ಪನೇ ಚಾಪ್ ಮಾಡಿರೋ ಸ್ಪ್ರಿಂಗ್ ಆನಿಯನ್ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಮಂಚೂರಿಯನ್ ಗ್ರೇವಿನೂ ಕೂಡ ಹಾಕ್ತಾಯಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಫ್ರೈಡ್ ನೂಡಲ್ಸ್ನ ಹಾಕ್ಬಿಟ್ಟು ಸರ್ವ್ ಮಾಡಿ ಈ ಥರನೂ ಕೂಡ ಸರ್ವ್ ಮಾಡ್ಬೋದಾಗಿರುತ್ತೆ ಅಥವಾ ಡೈರೆಕ್ಟಾಗಿ ಒಂದು ಪ್ಲೇಟ್ಗೆ ಫ್ರೈಡ್ ರೈಸು ಹಾಗೆ ಇನ್ನೊಂದು ಬೌಲಲ್ಲಿ ಮಂಚೂರಿಯನ್ ಗ್ರೇವಿ ಮತ್ತು ಫ್ರೈಡ್ ನೂಡಲ್ಸ್ನ ಹಾಕ್ಬಿಟ್ಟು ಸರ್ವ್ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ ಟ್ರಿಪಲ್ ಸೆಜ್ವಾನ್ ಫ್ರೈಡ್ ರೈಸು ಒಂದು ಕಾಂಬಿನೇಷನಲ್ಲಿ ಬರುತ್ತೆ ನೂಡಲ್ಸ್ ಫ್ರೈಡ್ ರೈಸು ಹಾಗೆ ಸೆಜ್ವಾನ್ ಗ್ರೇವಿ ಈ ಒಂದು ಕಾಂಬಿನೇಷನಲ್ಲಿ ಟ್ರಿಪಲ್ ಸೆಜ್ವಾನ್ ಫ್ರೈಡ್ ರೈಸ್ ಬರೋವಂಥದ್ದು ಹಾಗೆ ಫ್ರೈಡ್ ನೂಡಲ್ಸ್ ಜೊತೆ ಸರ್ವ್ ಮಾಡ್ತಾರೆ ತುಂಬ ಮಜವಾಗಿರುತ್ತೆ ಹಾಗೆ ಒಂದು ಹೆವಿ ಮೀಲ್ ಆಗಿರುತ್ತೆ ಟ್ರಿಪಲ್ ಸೆಜ್ವಾನ್ ಫ್ರೈಡ್ ರೈಸ್ ಟ್ರಿಪಲ್ ಸೆಜ್ವಾನ್ ಫ್ರೈಡ್ ರೈಸ್ನ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಹೀಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟೆ ಮಾಡಿ ಆವಾಗಲೇ ಆ ಒಂದು ಸ್ಮೋಕಿ ಫ್ಲೇವರ್ ಬರೋ ಅಂಥದ್ದು ತಿನ್ನಬೇಕಾದ್ರೆ ತುಂಬ ಮಜವಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ವೆರೈಟಿ ಆಗಿರುತ್ತೆ ತುಂಬ ರುಚಿ ರುಚಿಯಾಗಿರುತ್ತೆ ಇದುವರೆಗೂ ನೀವು ಟ್ರಿಪಲ್ ಫ್ರೈಡ್ ರೈಸ್ನ ಮಾಡಿಲ್ಲ ಅಂದರೆ ಒಮ್ಮೆ ಮನೇಲಿ ಟ್ರಿಪಲ್ ಫ್ರೈಡ್ ರೈಸ್ನ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಆದಷ್ಟು ಸುಲಭ ವಿಧಾನದಲ್ಲೇ ಮಾಡಿ ತೋರಿಸಿದ್ದೀನಿ ಹಾಗೆ ಸ್ನೇಹಿತರೆ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು